ನಿರೀಕ್ಷೆಯನ್ನೇ ಮಾಡಿರಲಿಲ್ಲ ಏನಾಯ್ತು ಕೃಷ್ಣ ಬರ್ತಾನೆ ನನ್ನ ಆಶೆಯನ್ನು ಈಡೇರಿಸ್ತಾನೆ ಎನ್ನುವ ಹಾಗೆ ಆಶಾ ಗೋಪುರವನ್ನು ಕಟ್ಟಿಕೊಂಡಿದ್ದವಳು ನಾನು ಕೃಷ್ಣ ಬರಲಿಲ್ಲ ನೋಡಿದ್ಯ ನಾನು ಧರಿಸಿದಂತ ಈ ಮಾಲೆ ಬಹಳ ಭಾರವಾಗುತ್ತಾ ಉಂಟು ಓಹೋ ಮುಡಿದಂತ ಹೂವೆಲ್ಲ ಸೂಜಿಯ ಹಾಗೆ ಬಾದಿಸ್ತಾ ಉಂಟು ಏನು ಕೈ ಮುಗಿದು ಕೇಳ್ತೀನಿ ಏನು ಒಂದು ಉಪಕಾರವನ್ನು ಮಾಡ್ತೀನಿ ಏನು ಮಾಡಬೇಕು ಹೇಳಿ ಆದಷ್ಟು ಬೇಗ ಕೃಷ್ಣನ ಬಳಿಗೆ ಹೋಗಬೇಕು ರಾಧಿನಗಾಗಿ ಕಾಯ್ತಾ ಇದ್ದಾಳೆ ನೀನು ಬಾರದೆ ಇದ್ರೆ ಸಾಯಿತಾಳೆ ಎನ್ನುವ ಹಾಗೆ ಹೇಳ್ತೀನಿ ಅದಕ್ಕಾಗಿ ತಡೆ ಮಾಡುವುದಿಲ್ಲ ಈಗಲೇ ಹೋಗಿ ಆದಷ್ಟು ಬೇಗನೆ ಕೃಷ್ಣನನ್ನು ಕರೆಸ್ತಾರೆ ಕಂಡ ತಕ್ಷಣ ನಿನಗೆ ಅಷ್ಟು ಸಿಟ್ಟು ಬಂದದ್ದು ಯಾಕೆ ಏನೋ ಹೇಳ್ತಾ ಇದ್ದೀಯಲ್ಲ ಏನಪ್ಪ ಅದು ಈಗ ಅವಳು ನಿನ್ನ ಉಂಗುರವನ್ನು ಕೊಂಡು ಹೋದ್ಲು ಅಂತ ನೀನು ಅವಳಿಗೆ ಅವಳ ಮೇಲೆ ನಿನಗೆ ಸಿಟ್ಟು ಇದೆ ನಿನಗೆ ಹೊಸತ್ತ ನಿನಗೆ ಸಿಕ್ಕಿದ್ದೆಲ್ಲ ನಿನ್ನಲ್ಲಿ ಇರ್ತಿದ್ರೆ ಎಷ್ಟು ಇರ್ತಿತ್ತು ಹೋದಲ್ಲೆಲ್ಲ ಹೀಗೆ ಕೊಟ್ಟೇ ಕಳ್ಕೊಂಡದ್ದಲ್ವ ನೀನು ಅದು ಬೇರೆಯವರ ಸಂತೋಷಕ್ಕಾಗಿ ನಾನು ಹೌದ ಈಗ ಇಂಥದ್ದನ್ನೆಲ್ಲ ಹೀಗೆ ಹೋದಲ್ಲೆಲ್ಲ ಕೊಟ್ಟಾ ಬಂದದ್ದಲ್ವ ನೀನು ಮತ್ತೆ ಇವತ್ತೊಂದು ಹೊಸತ್ತೆ ಅಂತದ್ದು ಎಂಟು ಮಕ್ಕಳಿಗೆ ಊಟ ಕೊಡ್ತೇನೆ ತ್ಯಾಗ ಮಾಡಿ ಊಟ ಕೊಡುದು ಕೊಂಡು ಹೋಗುದಿಲ್ಲ ಆಯ್ತು ಉಂಗುರದ ಬಗ್ಗೆ ನೀನೇನು ಬೇಸರ ಮಾಡಬೇಡ ನಾನು ಕೊಡ್ತೇನೆ ಹೊಸತ್ತು ನಿನಗೆ ನಾನು ಮಾಡಿಸಿ ಕೊಡ್ತೇನೆ ನನಗೆ ಚಿಂತೆ ಇಲ್ಲ ಅವಳು ಮಂದ ಆಗ್ಬೇಕು ಅವನ ಕೈಗೆ ಬೆಟ್ಟು ತಿನ್ಬೇಕು ಯಾಕೆ ಹಿಟ್ಟಾಳಿಗೆ ಒಪ್ಪ ಹಾಕಿದ್ದನ್ನು ನಾನು ಕೊಡ್ತೇನೆ ಸರಿ ಆದ್ರೆ ಒಂದು ಪ್ರಕರಣ ಬಹಳ ಮುಂದುವರಿತಾ ಇದೆ ಆತ್ಮಹತ್ಯೆ ಮಾಡಿಕೊಳ್ಳುವಲ್ಲಿವರೆಗೆ ಮುಂದುವರಿದಿದ್ದಾಳೆ ಅಂತ ರಾಧೆ ಅವಳನ್ನು ತಡೆಯಬೇಕಾದ ಹೊಣೆಗಾರಿಕೆ ಉಂಟು ನನಗೆ ಈ ಪ್ರಕರಣವನ್ನು ನೀನು ನಿಭಾಯಿಸು ಅಲ್ಲಿ ಅವನವರ ಪೆಟ್ಟಿನ ಮೂಲಕ ಏನಾಯ್ತು ನಾನು